ತಾಲೂಕು ಮಟ್ಟದ ದೇಹದಾಢ್ಯ ಸ್ಪರ್ಧೆಯನ್ನು ಮುಂಬರುವ ಜನವರಿ 29ನೇ ತಾರೀಕು ಹೊಸಕೋಟೆ ಕ್ರೀಡಾಂಗಣದಲ್ಲಿ ನಡೆಸಬೇಕು ಅಂತ ಹೇಳಿಬಿಟ್ಟು ನಾವೆಲ್ಲ ನಿರ್ಧಾರ ಮಾಡಿದ್ದೀವಿ। और अध्यक्षत मत एम टी बी राजेशण नेतृत्व में एम टी बी युवा ब्रिगेड अंत बॉडी बिल्डिंग कॉम्पिटिशन जनवरी 29 नम होसकोटे मैदान हमको एम टी बी नागराज मुखातर नडस्तारे तुम्बा नमे क्षण मेले नम इवर ಬಾಲಚಂದ್ರ ಮಮ್ಮ ದೇವರಾಜ ಅವರಲ್ಲ ಮುಖಾಂತರ ನಮ್ಮನ್ನೆಲ್ಲ ಸಮ್ಮುಖದಲ್ಲಿ ನಡೆಸ್ತಾರೆ ತುಂಬಾ ನಮಗೆ ಅನುಕೂಲ ಆಗಿದೆ ಯಾವತ್ತೇ ತಾನ ನಡೆಸಿರೋದು ಫಸ್ಟ್ ಟೈಮ್ ಬಾಡಿ ಬಿಲ್ಡರ್ಗೆ ತುಂಬಾ ಪ್ರೋತ್ಸಾಹ ಕಮ್ಮಿ ಇದೆ ಎಲ್ಲರೂ ಬಾಡಿ ಬಿಲ್ಡಿಂಗ್ ತುಂಬಾ ಪ್ರೋತ್ಸಾಹ ಕಮ್ಮಿ ಇದೆ ನಮ್ಮ ಈ ಬಾಡಿ ಬಿಲ್ಡಿಂಗ್ ಗೆ ಪ್ರೋತ್ಸಾಹ ಇವರು ಕೊಡ್ತಾರೆ ನೋಡಿ ನಮಗೆ ಒಂತರ ಏನೋ ಒಂತರ ಇದು ಅದನ್ನ ಸದುಪಯೋಗ ಮಾಡ್ಕೊಳ್ಳ್ರಿ। ಹೊಸಕೋಟೆ ತಾಲೂಕಿನ ದೇಹದರ್ಡ್ಯ ಪಟುಗಳಿಗೆ ಪ್ರೋತ್ಸಾಹ ನೀಡಿ ಅವರನ್ನು ರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ವೇದಿಕೆ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಎಂಟಿಬಿ ಯುವ ಬ್ರಿಗೇಡ್ ವತಿಯಿಂದ ಮುಂಬರುವ 2023 ಜನವರಿ 29 ರಂದು ಮಿಸ್ಟರ್ ಹೊಸಕೋಟೆ 2023 ಬಾಡಿ ಬಿಲ್ಡಿಂಗ್ ಚಾಂಪಿಯನ್‌ಶಿಪ್ ಆಯೋಜನೆ ಮಾಡಲಾಗಿದ್ದು ಬಾಡಿ ಬಿಲ್ಡಿಂಗ್ ಚಾಂಪಿಯನ್‌ಶಿಪ್ ನ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮವನ್ನು ಹೊಸಕೋಟೆ ನಗರದಲ್ಲಿ ಆಯೋಜಿಸಲಾಗಿತ್ತು। ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಟೌನ್ ಬ್ಯಾಂಕ್ ಅಧ್ಯಕ್ಷ ಎನ್ ಬಾಲಚಂದ್ರನ್ ಹೊಸಕೋಟೆ ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ ತಾಲೂಕು ಮಟ್ಟದ ದೇಹದರ್ಡ್ಯ ಸ್ಪರ್ಧೆಯನ್ನ ಎಂಟಿಬಿ ಯುವ ಬ್ರಿಗೇಡ್ ವತಿಯಿಂದ ಆಯೋಜಿಸಲಾಗಿದೆ। ತಾಲೂಕಿನ ದೇಹದರ್ಡ್ಯ ಪಟುಗಳನ್ನು ಪ್ರೋತ್ಸಾಹಿಸಿ ಅವರನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳಲು ಒಂದು ಉತ್ತಮ ವೇದಿಕೆ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಸಚಿವ ಎಂಟಿಬಿ ನಾಗರಾಜ್ ಹಾಗೂ ಯುವ ನಾಯಕ ಎಂಟಿಬಿ ರಾಜೇಶ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ಇಚ್ಛಿಸುವ ಸ್ಪರ್ಧಿಗಳು ನಗರದ ಚನ್ನಬೈರೇಗೌಡ ಕ್ರೀಡಾಂಗಣದ ಸರ್ಕಾರಿ ಜಿಮ್ನಲ್ಲಿ ತಮ್ಮ ಹೆಸರು ನೋಂದಾಯಿಸಿಕೊಳ್ಳಬಹುದು। ದೇಹದರ್ಡ್ಯ ಸ್ಪರ್ಧೆಯಲ್ಲಿ ಉತ್ತಮ ಪ್ರದರ್ಶನ ನೀಡಿ ವಿಜೇತರಾದ ಸ್ಪರ್ಧಿಗಳಿಗೆ ನಗದು ಬಹುಮಾನದೊಂದಿಗೆ ಸನ್ಮಾನಿಸಿ ಅಭಿನಂದಿಸಲಾಗುವುದು ಎಂದು ತಿಳಿಸಿದರು। ಎಲ್ಲರಿಗೂ ನಮಸ್ಕಾರ। ಎಂಟಿಬಿ ಯುವ ಬ್ರಿಗೇಡ್ ವತಿಯಿಂದ ಹೊಸಕೋಟೆ ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ ಹೊಸಕೋಟೆ ತಾಲೂಕು ಮಟ್ಟದ ದೇಹದಾಢ್ಯ ಸ್ಪರ್ಧೆಯನ್ನು ಮುಂಬರುವ ಜನವರಿ 29ನೇ ತಾರೀಕು ಹೊಸಕೋಟೆ ಕ್ರೀಡಾಂಗಣದಲ್ಲಿ ನಡೆಸಬೇಕು ಅಂತ ಹೇಳಿಬಿಟ್ಟು ನಾವೆಲ್ಲ ನಿರ್ಧಾರ ಮಾಡಿದ್ದೀವಿ। ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಬೆನ್ನೆಲುಬಾಗಿ ನಮ್ಮ ನೆಚ್ಚಿನ ಸಚಿವರಾಗಿರುವಂತ ಎಂಟಿಬಿ ನಾಗರಾಜಣ್ಣನವರು ಹಾಗೂ ಯುವ ನಾಯಕರಾದಂತ ಎಂಟಿಬಿ ರಾಜೇಶ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ। ಈ ಒಂದು ಕಾರ್ಯಕ್ರಮದಲ್ಲಿ ಹೊಸಕೋಟೆ ತಾಲೂಕಿನ ಎಲ್ಲ ದೇಹದಾಢ್ಯ ಸ್ಪರ್ಧಿಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊಂತಾ ಇದ್ದೀವಿ। ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತಿರುವವರು ನಮ್ಮ ಗವರ್ನಮೆಂಟ್ ಜಿಮ್ಮಿನ ಮುರಳಿ ಅವರು ಅವರು ಮಿಸ್ಟರ್ ಕರ್ನಾಟಕ 2021 ಹಾಗೂ 22 ಸತತ 2 ವರ್ಷಗಳ ಕಾಲ ಸತತವಾಗಿ ಆ ಟೈಟಲ್ ಅನ್ನು ಹೊಡೆದಿದ್ದಾರೆ। ನಮ್ಮೆಲ್ಲ ಹೊಸಕೋಟಿಗರಿಗೆ ಅದು ಒಂದು ಹೆಮ್ಮೆ। ಅವರ ಒಂದು ಮುಂದಾಳತ್ವದಲ್ಲಿ ಈ ಒಂದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಅನ್ನು ನಾವು ಆಯೋಜನೆ ಮಾಡಿದ್ದೀವಿ। ದಯವಿಟ್ಟು ಹೊಸಕೋಟೆ ತಾಲೂಕಿನ ಯುವಕರು ಯಾರು ಬಾಡಿ ಬಿಲ್ಡಿಂಗ್ ಅನ್ನು ಮಾಡ್ತಾ ಇದ್ದೀರಾ ದಯವಿಟ್ಟು ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಕೇಳ್ಕೊಂತಾ ಇದೀನಿ। ಈ ಒಂದು ಕಾಂಪಿಟೇಷನ್ನಲ್ಲಿ ಗೆದ್ದಂಥ ಮೊದಲ ಸ್ಪರ್ಧಿಗೆ 20,000 ರೂಪಾಯಿಗಳ ನಗದು ಟ್ರೋಫಿ ಹಾಗೂ ವಿಶೇಷವಾದ ಒಂದು ಮೆಡಲ್ ಇರುತ್ತೆ। ಎರಡನೇ ಬಹುಮಾನ 10,000 ರೂಪಾಯಿಗಳು ಟ್ರೋಫಿ ಹಾಗೂ ಮೆಡಲ್ ಇರುತ್ತೆ। ಮೂರನೇ ಬಹುಮಾನ 5,000 ರೂಪಾಯಿಗಳು ಟ್ರೋಫಿ ಹಾಗೂ ಮೆಡಲ್ ಇರುತ್ತೆ। ಎಲ್ಲ ಸ್ಪರ್ಧಿಗಳಿಗೆ ವಿಶೇಷವಾದ ಒಂದು ಸರ್ಟಿಫಿಕೇಟ್ ಮತ್ತು ಟ್ರೋಫಿ ಮೆಡಲ್ ಅನ್ನು ಕೊಡ್ತೀವಿ।
ಸ್ಪರ್ಧೆಗಳು ನೋಂದಾಯಿಸೋದು ನಾಳೆಯಿಂದ ಪ್ರಾರಂಭವಾಗುತ್ತೆ. ಡಿಸೆಂಬರ್ 31 ತನಕ ನಾವು ಲಾಸ್ಟ್ ಡೇಟ್ ಮಾಡಿದ್ದೀವಿ. ಅದರ ಒಳಗಡೆ ತಾಲೂಕಿನಲ್ಲಿರುವ ಎಲ್ಲ ಸ್ಪರ್ಧಾರ್ಥಿಗಳು ಬಂದು ಈ ಗೌರ್ಮೆಂಟ್ ಜಿಮ್ಮಲ್ಲಿ ನಮ್ಮ ಮುರಳಿ ಸಾರ್ ಇರ್ತಾರೆ, ನಮ್ಮ ನಗರಸಭಾ ಸದಸ್ಯರಾಗಿರುವಂಥ ದೇವರಾಜರವರು ಇರ್ತಾರೆ, ನಮ್ಮ ಕುಮಾರ್ ಅವರು ಇರ್ತಾರೆ, ನಮ್ಮ ರಾಮಮೂರ್ತಿ ಅವರು ಇರ್ತಾರೆ. ದಯವಿಟ್ಟು ನೀವು ಇಲ್ಲಿ ಬಂದು ತಮ್ಮ ಹೆಸರನ್ನು ನೋಂದಾಯಣಿ ಮಾಡ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ನಗರಸಭೆ ಸದಸ್ಯ ಗ್ಯಾಸ್ ದೇವರಾಜ್ ಮಾತನಾಡಿ, ಗ್ರಾಮೀಣ ಭಾಗದ ದೇಹದಾರ್ಢ್ಯ ಪಟುಗಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ಮಿಸ್ಟರ್ ಹೊಸಕೋಟೆ 2023 ಚಾಂಪಿಯನ್ಶಿಪ್ ಆಯೋಜನೆ ಮಾಡಲಾಗಿದ್ದು, ತಾಲೂಕಿನ ಯುವ ದೇಹದಾರ್ಢ್ಯ ಪಟುಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮದವರಿಗೆ, ಏನು MTB ನಾಗರಾಜಣ್ಣನವರ ಅಧ್ಯಕ್ಷತೆಯಲ್ಲಿ ಮತ್ತು MTB ರಾಜೇಶಣ್ಣ ಅವರ ನೇತೃತ್ವದಲ್ಲಿ MTB ಯುವ ಬ್ರಿಗೇಡ್ ಅಂತ ಒಂದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನನ್ನು ಜನವರಿ 29 ನಮ್ಮ ಹೊಸಕೋಟೆಯ ಮೈದಾನದಲ್ಲಿ ಹಮ್ಮಿಕೊಂಡಿದ್ದೇವೆ. ಗ್ರಾಮೀಣ ಭಾಗಕ್ಕೆ ಒಂದು ಪ್ರೋತ್ಸಾಹ ಒಂದು ದೃಷ್ಟಿಯಿಂದ ಈ ನಮ್ಮ ಹೊಸಕೋಟೆ ಹೊಸಕೋಟೆ ಅಂತೇಳಿ 29 ಹಮ್ಮಿಕೊಂಡಿದ್ದೇವೆ. ಎಲ್ಲ ನಮ್ಮ ಹೊಸಕೋಟೆ ತಾಲೂಕಿನವರು ಬಂದು ನೋಂದಾವಣಿ ಮಾಡ್ಕೊಬೇಕು. ನಾವೊಂದು ಇದು ಬಿಡುಗಡೆ ಮಾಡಿ ಅದರಲ್ಲಿ ಫೋನ್ ನಂಬರ್ಸ್ ಇದೆ, ಏನಾದರೂ ಮಾಹಿತಿ ಬೇಕಾದರೆ ಅದರಲ್ಲಿ ಫೋನ್ ನಂಬರ್ಸ್ ಕೊಟ್ಟು ಅದು ಮಾಹಿತಿ ತಿಳ್ಕೊಳ್ಳ್ರಿ. ಈ ನಮ್ಮ ಹೊಸಕೋಟೆ ಯಾಕಂದರೆ ನಾವೆಲ್ಲ ನಮ್ಮ ಕರ್ನಾಟಕ ಇದೆಲ್ಲ ಮಾಡ್ಬೋದಾಗಿದೆ, ಯಾಕಂದರೆ ನಮ್ಮ ಹೊಸಕೋಟೆ ನಮ್ಮ ಯುವಕರಿಗೆ ಮೊದಲು ಪ್ರೋತ್ಸಾಹ ಕೊಡಬೇಕಂತೇಳಿ ಹೊಸಕೋಟೆ ಅವ್ರಿಗೆ ನಮ್ಮ ಹೊಸಕೋಟೆ ಮಿಸ್ಟರ್ ಹೊಸಕೋಟೆ ಅಂತ ಕಾಂಪಿಟೇಷನ್ ಮಾಡ್ತಾರೋದು. ಎಲ್ಲರೂ ಬಂದು ಭಾಗವಹಿಸಿ ಒಳ್ಳೆ ಒಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ನಿಮ್ಮಲ್ಲಿ ಕೇಳ್ಕೊತೀವಿ. ಈ ಕಾರ್ಯಕ್ರಮ ಮಾಡಲು ನಮ್ಮ ಸ್ಫೂರ್ತಿ ಬೆನ್ನೆಲುಬಾಗಿ ನಿಂತಿರುವಂಥ ನಮ್ಮ MTB ರಾಜೇಶಣ್ಣನವರ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಅಂತಾರಾಷ್ಟ್ರೀಯ ದೇಹದಾರ್ಢ್ಯ ಪಟು ಮುರಳಿ ಅವರು ಮಾತನಾಡಿ, ತಾಲೂಕಿನಲ್ಲಿ ಸಾಕಷ್ಟು ಮಂದಿ ಯುವ ಪ್ರತಿಭಾವಂತ ದೇಹದಾರ್ಢ್ಯ ಪಟುಗಳು ಇದ್ದು, ಇಂತಹ ಯುವಕರನ್ನ ಪ್ರೋತ್ಸಾಹ ಮಾಡಲು ಒಂದು ಉತ್ತಮ ವೇದಿಕೆ ಒದಗಿಸಿಕೊಟ್ಟಿರುವ ಸಚಿವ MTB ನಾಗರಾಜ್ ಅವರಿಗೆ ನಾವು ಆಭಾರಿಯಾಗಿದ್ದೇವೆ. ಸಮಾಜದಲ್ಲಿ ದೇಹದಾರ್ಢ್ಯ ಪಟುಗಳನ್ನ ಗುರುತಿಸಿ ಪ್ರೋತ್ಸಾಹ ನೀಡುವವರು ತೀರಾ ವಿರಳ. ಇಂತಹ ಅವಕಾಶವನ್ನು ತಾಲೂಕಿನ ಯುವಕರು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ನಮ್ಮ ಈ ವೇದಿಕೆಯಲ್ಲಿ ಕೂತು ಎಲ್ಲ ಗಣ್ಯ ವ್ಯಕ್ತಿಗಳು ಉಪಸ್ಥಿತರು, ವಂದನೆಗಳು. ಈ ಥರ ನಮ್ಮ ಹೊಸಕೋಟೆಯಲ್ಲಿ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಮಿಸ್ಟರ್ ಹೊಸಕೋಟೆ ಬಾಡಿ ಬಿಲ್ಡಿಂಗ್ ಮಾಡ್ತಾ ಇರೋದು. ಅದು ಈ ಥರ ನಮ್ಮ ಸಚಿವರದು MTB ನಾಗರಾಜಣ್ಣ ಮುಖಾಂತರ ನಡೆಸ್ತಾರೋ ತುಂಬ ನಮಗೆ ಹೆಮ್ಮೆ. ಶರಾಮೇಲೆ ನಮ್ಮ ಇವರು ಬಾಲಚಂದರು ಮತ್ತು ದೇವರಾಜು ಅವರೆಲ್ಲ ಮುಖಾಂತರ ನಮ್ಮನ್ನೆಲ್ಲ ಸಮ್ಮುಖದಲ್ಲಿ ನಡೆಸ್ತಾರೋ ತುಂಬ ನಮ್ಗೆ ಅನುಕೂಲ ಆಗಿದೆ. ಯಾವತ್ತು ಈ ಥರ ನಡೆಸಿರೋದು ಫಸ್ಟ್ ಟೈಮ್. ಬಾಡಿ ಬಿಲ್ಡರ್ಗೆ ತುಂಬ ಪ್ರೋತ್ಸಾಹ ಕಮ್ಮಿ ಇದೆ, ಎಲ್ಲರೂ ಬಾಡಿ ಬಿಲ್ಡಿಂಗ್ ತುಂಬ ಪ್ರೋತ್ಸಾಹ ಕಮ್ಮಿ ಇದೆ. ನಮ್ಮ ಈ ಬಾಡಿ ಬಿಲ್ಡಿಂಗ್ ನೀವು ಪ್ರೋತ್ಸಾಹ ಇವ್ರಲ್ಲಿ ಕೊಡ್ತಾರೆ ನೋಡಿ ನಮಗೆ ಒಂಥರ ಏನೇ ಒಂಥರ ಇದು ಅದನ್ನು ಸದುಪಯೋಗಿಸ್ಕೊಡ್ರಿ. ಪಡಿಸ್ಕೊಂಡು ಎಲ್ಲ ಕಾಂಪಿಟೇಷನ್ ಬಂದು ನೀವು ನಮ್ಮ ಮೆಂಬರ್ಶಿಪ್ ಆಗಲಿ ಬಾಡಿ ಬಿಲ್ಡಿಂಗ್ ಶೋ ಮಾಡಿ ತುಂಬ ಒಳ್ಳೆ ಕ್ರ್ಯಾಶ್ ಪೇ ಇದೆ, ಮೂಮೆಂಟು ಇದೆ, ಎಲ್ಲ ತುಂಬ ಒಳ್ಳೆ ಅವಕಾಶ. ಇದನ್ನು ಯಾರು ಮಿಸ್ ಮಾಡ್ಕೋಬೇಡಿ. ಹೊಸಕೋಟೆ ತಾಲೂಕು ಮಟ್ಟದ ಜನಗಳಿಗೆ ತುಂಬ ಅನುಕೂಲ ಆಗುತ್ತೆ. ದಯವಿಟ್ಟು ಬಂದು ನಿಮಗೆ ಕಾಂಪಿಟೇಷನ್ ಮಾಡಿ. ಎಲ್ಲಗೂ ವಂದನೆಗಳು. ನನ್ನ ಹೆಸರು ರಾಮಮೂರ್ತಿ ಅಂತ, ಇದೇ ಗೌರ್ಮೆಂಟ್ ಜಿಮ್ಮೆಲಿ ವರ್ಕೌಟ್ ಮಾಡ್ತಿರೋದು. ಈ ಥರ ಮಿಸ್ಟರ್ ಹೊಸಕೋಟೆ ಕಾಂಪಿಟೇಷನ್ ಇರೋದು ಗೊತ್ತಾಗಿ ತುಂಬ ಸಂತೋಷ ಆಗ್ತಾಯಿದೆ. ಯಾಕಂದರೆ ಹೊಸಕೋಟೆಯಲ್ಲಿ ಸುಮಾರು ವರ್ಷದಿಂದ ಯಾವ ಕಾಂಪಿಟೇಷನು ನಡೆಸಿಲ್ಲ. ಏನೋ ನಮ್ಮ ಬಾಲಚಂದ್ರಣ್ಣ ದೇವರಾಜಣ್ಣ ಅವ್ರ ಮುಖಾಂತರ MTB ನಾಗರಾಜಣ್ಣ ಅವರ ಅಧ್ಯಕ್ಷತೆಯಲ್ಲಿ ಮಿಸ್ಟರ್ ಹೊಸಕೋಟೆ ಅನ್ನೋ ಕಾಂಪಿಟೇಷನ್ನು January 29 ನಡೆಸ್ತಾ ಇದ್ದಾರೆ. ಏನು ಖುಷಿಯ ವಿಷಯ ಅಂದರೆ ನಮ್ಮ ತಾಲೂಕಿನಲ್ಲಿ ನಮ್ಮ ಬಾಡಿ ಬಿಲ್ಡರ್ ಈ ಥರ ಪ್ರೋತ್ಸಾಹ ಕೊಡ್ತಾ ಇರೋದು ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ಎಲ್ಲಿ ಬಾಡಿ ಬಿಲ್ಡರಲ್ಲಿ ಎಲ್ಲೂ ಪ್ರೋತ್ಸಾಹ ಕೊಡೋಲ್ಲ, ಈ ಥರ ನಮಗೆ ಸಪೋರ್ಟ್ ಕೊಡ್ತಾ ಇರೋದ್ರಿಂದ ನಮಗೆ ತುಂಬ ಖುಷಿ ಆಗ್ತಾಯಿದೆ. ನಾವು ಕಾತುರದಿಂದ ಕಾಯ್ತಾ ಇದ್ದೀರಿ ಯಾವಾಗ ಕಾಂಪಿಟೇಷನ್ ಬರುತ್ತೆ, ಮಾಡಬೇಕು ನಾವು ಸ್ಟೇಜ್ ಮೇಲೆ ಹತ್ತಿ ನಮ್ಮ ದೇಹ ದಾಂಡಿಯನ್ನು ಎಲ್ಲರೂ ಪ್ರದರ್ಶನ ಮಾಡಬೇಕನ್ನೋದು ಖುಷಿ ಆಗ್ತಾಯಿದೆ. ತುಂಬ ಖುಷಿಯಾದ ವಿಷಯ. ನಾನು ಟ್ಯಾನ್ಸ್ ಹೇಳಬೇಕಂದ್ರೆ ಬಾಲಚಂದ್ರಣ್ಣಗೆ ತುಂಬ ಟ್ಯಾನ್ಸ್ ಹೇಳ್ತೀನಿ. ಯಾಕಂದರೆ ಅವರು ದೇವರಾಜಣ್ಣ ಪ್ಲಸ್ಸು ಬಾಲಚಂದ್ರಣ್ಣ ಅವರು ಬಂದು ಈ ಥರ ಮಾಡ್ತಾಯಿದ್ದೀರಾ ಅಂತ ಹೇಳಿದ ತಕ್ಷಣವೇ ನಮ್ಗೆ ತುಂಬ ಖುಷಿಯಾಯಿತು. ಯಾಕಂದರೆ ಯಾರು ಹೊಸಕೋಟೆಯಲ್ಲಿ ಪ್ರೋತ್ಸಾಹನೇ ಕೊಡೋಲ್ಲ. ಅಂಥದ್ರಲ್ಲಿ ಇಬ್ಬರಿಗೂ ತುಂಬ ಟ್ಯಾನ್ಸ್ ಹೇಳ್ತೀನಿ. ಯಾಕಂದರೆ ನಮ್ಮ ಸಚಿವರಾದಂಥ MTB ನಾಗರಾಜಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆಸ್ತಾ ಇದ್ದಾರೆ. ರಾಧೇಶಣ್ಣ ಪ್ಲಸ್ MTB ನಾಗರಾಜಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆಸ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಹೊಸಕೋಟೆಯಲ್ಲಿ ಎಲ್ಲ ನನ್ನ ಸ್ನೇಹಿತರಿಗೆ ವಿನಂತಿ, ಈ ಕಾಂಪಿಟೇಷನಲ್ಲಿ ಭಾಗವಹಿಸಿ ನಿಮ್ಮ ಇರೋ ಪ್ರದರ್ಶನವನ್ನು ತೋರಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲ ಮಾಡಿ ನಾವು ಇರ್ತೀರಿ, ಎಲ್ಲರೂ ಸಪೋರ್ಟ್ ಮಾಡ್ತೀರಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ SSCಗೊಳಿಸ್ಬೇಕಾಗಿ ವಿನಂತಿ. ನಮಸ್ಕಾರ, ನನ್ನ ಹೆಸರು ಆನಂದ್ ಅಂತ, ನಂದು ಹೊಸಕೋಟೆನೇ. ಸತತವಾಗಿ ನಾನು ಇಲ್ಲಿ 2 ಇಲ್ಲೇ ವರ್ಕೌಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಗೈಡ್ನೆನ್ಸ್ ಎಲ್ಲ ಮಾಡ್ತಿದ್ದಾರೆ, ಮುರಳಿಯಣ್ಣ ಆಗಲಿ ರಾಮಮೂರ್ತಿನ ಆಗಲಿ ಬಾಡಿ ಬಿಲ್ಡರ್ಸ್ಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಈಗ ನಮಗೆ
ಕಾಂಪಿಟೇಷನ್ ಮಾಡಬೇಕಂದ್ರೆ ಸ್ಟೇಜ್ಗಳು ಸಿಗಲ್ಲ. ಸೊ ನಮಗೆ ತುಂಬ ಖುಷಿ ಆಗ್ತಿದೆ ಈಗ ಸ್ಟೇಜ್ ಸಿಗ್ತಿದೆ. ಸೊ ಕಾಂಪಿಟೇಷನ್ ಮಾಡೋಕ್ಕೆ ನಾವು ಎಷ್ಟೇ ಸದ ವರ್ಕೌಟ್ ಮಾಡಿದ್ರೂ ಸ್ಟೇಜ್ ಇಲ್ವೇ ಸ್ಟೇಜ್ ಇಲ್ವೇ ಅಂದ್ಕೊಂಡಿರ್ತೀವಿ. ಬಟ್ ಇದೇ ರಾಜೇಶ್ ಅಣ್ಣ ಆಗಲಿ ನಾವು ಎಂ ಟಿ ವಿ ನಾಗರಾಜ್ ಅಣ್ಣ ಆಗಲಿ ಸೊ ಅವ್ರು ನಮಗೆ ಸ್ಟೇಜ್ ಕಲ್ಪಿಸ್ಕೊಡ್ತಿದ್ದಾರೆ. ಎಲ್ಲ ಬಾಡಿ ಬಿಲ್ಡರ್ಸ್ ಎಲ್ಲರೂ ಬನ್ನಿ ಕಾಂಪಿಟೇಷನ್ ಮಾಡೋಣ. ನಾನು ಸಹ ಕಾಂಪಿಟೇಷನ್ ಮಾಡ್ತಾಯಿದ್ದೀನಿ. ಸೊ ತುಂಬ ಖುಷಿ ಆಗ್ತಿದೆ ಕಾಂಪಿಟೇಷನ್ ಮಾಡೋಕ್ಕೆ. ಸೊ ಐ ಆಮ್ ವೇಟಿಂಗ್ ಫಾರ್ ದ ಸ್ಟೇಜ್. ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಜಯ್ ಅಂತ. ನಾನು ಇದೇ ಹೊಸಕೋಟೆ ತಾಲೂಕಿನವನು. ಸುಮಾರು ಒಂದೂವರೆ ವರ್ಷದಿಂದ ಇದೇ ಜಿಮ್ಮಲ್ಲಿ ವರ್ಕೌಟ್ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಇದೇ ಫಸ್ಟ್ ಟೈಮು ಇಷ್ಟು ವರ್ಷಗಳಿಂದ ಇದು ಮಾಡಿ ಇದೇ ಫಸ್ಟ್ ಟೈಮ್ ಹೊಸಕೋಟೆ ತಾಲೂಕಲ್ಲಿ ಒಂದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ನಡೆಸ್ತಿರೋದು. ಇದ್ರ ಬಗ್ಗೆ ತುಂಬ ಖುಷಿ ಇದೆ. ಎಲ್ಲರೂ ಇದನ್ನು ಸದುಪಯೋಗ ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಮಾಡ್ಕೊಂಡು ಆದಷ್ಟು ತುಂಬ ಜನ ಬಂದು ಕಾಂಪಿಟೇಷನ್ ಮಾಡಿ ಗೆದ್ದಿ ಅಂತ ನಾನು ಇದು ಮಾಡ್ತೀನಿ. 2023-29 ಬಾಡಿ ಬಿಲ್ಡಿಂಗ್ ಸ್ಪರ್ಧೆ ಏರ್ಪಡಿಸಿರೋದಕ್ಕೆ ಅದಕ್ಕಾಗಿ ರಾಜೇಶ್ ಅಣ್ಣ ಮತ್ತು ಎಮ್ ಟಿ ಬಣ್ಣ ಅವರು ತುಂಬ ಸಹಾಯ ಮಾಡಿದ್ದಾರೆ. ತುಂಬ ಹೆಲ್ಪ್ ಆಗುತ್ತೆ. ಎಲ್ಲ ಫಿಟ್ಟಾಗಿರಿ ಬಾಲಚಂದ್ರ ಮತ್ತು ದೇವರಾಜ್ ಅಣ್ಣವರು ಇದ್ದಾರೆ, ತುಂಬ ಹೆಲ್ಪ್ ಮಾಡಿದ್ದಾರೆ. ತುಂಬ ಒಳ್ಳೆಯದಾಗುತ್ತೆ, ಎಲ್ಲ ಫಿಟ್ಟಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಸಂತೋಷ.